ಸಂಕ್ರಾಂತಿಗೂ ಮುನ್ನವೇ ಮೂವರು ಹೈಕಮಾಂಡ್ ನಾಯಕರ ಧಮಾಕಾ ಎಂಟ್ರಿ. ಎಲ್ಲಿಗೆ? ನಮ್ಮ ರಾಜ್ಯಕ್ಕೆ. ಅಮಿತ್ ಶಾ ಬಂದ್ ಹೋದ್ರು, ನಡ್ಡಾ ಅವರು ಬಂದ್ ಹೋದ್ರು, ಈಗ ನೆಕ್ಸ್ಟ್ ಇರೋದ್ಯಾರು? ಮೋದಿ ಮತ್ತು ಯೋಗಿ ಅವರ ಗ್ರ್ಯಾಂಡ್ ಎಂಟ್ರಿ. ಜನವರಿ 12 ಹುಬ್ಬಳ್ಳಿಯಲ್ಲಿ ಯುವಜನೋತ್ಸವಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ಜನವರಿ 23 ಉಡುಪಿ ಮತ್ತು ರಾಮನಗರಕ್ಕೆ ಯುಪಿ ಯೋಗಿ ಅವರು ಅಬ್ಬರದಿಂದ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸೊ ಹಳೆ ಮೈಸೂರು ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಯೋಗಿ ಅಬ್ಬರ ಇದ್ರೆ ಮೊದಲ ತಿಂಗಳಲ್ಲೇ ಬಿಜೆಪಿ ಪರ ಭರ್ಜರಿ ಅಲೆಯ ಸೃಷ್ಟಿಗೆ ಮಹಾ ಪ್ಲಾನ್ ಮಾಡಲಾಗಿದೆ. ಹೈಕಮಾಂಡ್ ಏನಾದ್ರೂ ಮಾಡಲಿ, ಏನಾದ್ರೂ ಆಗಿ ಯಾವುದೇ ಆಪರೇಷನ್ ಈ ಸಲ ಬೇಡ, ಸ್ವಂತ ಬಲದ ಮೇಲೆ ನಿಲ್ಲಾಣ ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ. ಯು ಪಿ ಯಲ್ಲಾದಂಗೆ, ಗುಜರಾತ್ನಲ್ಲಾದಂಗೆ, ಇಲ್ಲೂ ಕೂಡ ನಾವು ಅದ್ದೂರಿಯಾಗಿ ಗೆಲ್ಲಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಈಗ ಆಲ್ರೆಡಿ ನಡ್ಡಾ ಅವರು ಬಂದು ಹೋದ್ರು, ಅಮಿತ್ ಶಾ ಅವರು ಬಂದು ಹೋದ್ರು, ಕೆಲ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋದ್ರು ಯೋಜನೆಗಳಿಗೆ. ಈಗ ಉಳಿದಿರುವಂಥದ್ದು ಮೋದಿ ಅವರ ಸರದಿ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಹಾಗೆ ನೋಡೋದಾದ್ರೆ ಸಂಕ್ರಾಂತಿಗೂ ಮುನ್ನವೇ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ. ಏನ್ ಕಾದಿದೆ ಬಿಜೆಪಿಗೆ, ಅಥವಾ ಅಂದ್ರೆ ವಿರೋಧ ಪಕ್ಷದ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಇದು ಯಾವ ರೀತಿಯ ಪ್ಲಸ್ ಆಗ್ಬೋದು ಮುಂದಿನ ದಿನಗಳಲ್ಲಿ? ಇದೇ ನಾ ಈ ಮೊದಲೇ ಹೇಳ್ದಂಗೆ, ಚುನಾವಣೆಯನ್ನು ಜಾತ್ರೆಯ ರೀತಿ ಮಾಡೋದು ಬಿಜೆಪಿಗೆ ಕರಗತವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಗುಜರಾತ್ ಚುನಾವಣೆ ಮುಗಿದ ಬಳಿಕ ಕರ್ನಾಟಕದ ಕಡೆ ಎಲ್ಲ ಮುಖ ಮಾಡಿದ್ದಾರೆ. ಅಂದರೆ ಅವರ ಸ್ಟ್ರಾಟಜಿಗಳು ಎಲ್ಲ ಒಂದು ಕಡೆ, ಪ್ರತಿ ತಿಂಗಳು ಕೂಡ 3-4 ರಾಷ್ಟ್ರೀಯ ನಾಯಕರು ಬಂದು ಹೋಗುವಂಥದ್ದು, ಆವಾಸ ಸೃಷ್ಟಿಸುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅಮಿತ್ ಶಾ ಅವರು ಬಂದು ಹೋದರು, ಅವರು ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡೋದ್ರು. ಜೆ ಪಿ ನಡ್ಡಾ ಅವರು ಬಂದರು, ಸಂಘಟನಾತ್ಮಕ ಒಂದು ರೀತಿಯಲ್ಲಿ ಸಮಾವೇಶಗಳನ್ನು ಮಾಡಿದ್ರು, ಜೊತೆಗೆ ಆ ಒಂದು ಮಠಗಳ ಯಾತ್ರೆಯನ್ನು ಕೂಡ ಮಾಡಿದ್ರು, ಅವರು ಕೂಡ ಹೋಗಿದ್ದಾರೆ. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಈಗಾಗಲೇ ಕರೆಸ್ತಾ ಇದ್ದಾರೆ. ಹಾಗಾಗಿ ಆ ಪ್ಲಾನು ಕೂಡ ಇರತಕ್ಕಂಥದ್ದು. ಜನವರಿ 12 ಹುಬ್ಬಳ್ಳಿಯ ಸಮಾವೇಶದ ಯೋಜನೋತ್ಸವ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಅದ್ದೂರಿಯಾಗಿ ತಯಾರಿಯನ್ನು ನಡೆಸ್ತಾ ಇದೆ. ಜೊತೆಗೆ ಜನವರಿ ಕಡೆ ವಾರದಲ್ಲೂ ಕೂಡ ಮತ್ತೆ ಅಮಿತ್ ಶಾ ಅವರು ವಾಪಸ್ ಬರುವಂಥದ್ದು ಟೂರನ್ನು ಕೂಡ ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ಘಟಕವನ್ನು ಬ್ಯುಸಿ ಇಡುವಂಥ ಪ್ರಯತ್ನ, ಜೊತೆಗೆ ತಂತ್ರಗಾರಿಕೆಗಳನ್ನು ನಿರಂತರವಾಗಿ ಮಾಡುವಂಥ ಪ್ರಯತ್ನದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿದ್ಧವಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಇನ್ನು 2-3 ತಿಂಗಳ ಕಾಲ ಕರ್ನಾಟಕದ ಬಗ್ಗೆ ಗಮನ ಹರಿಸ್ತಾರೆ. ಯಾಕೆಂದರೆ ದಕ್ಷಿಣ ಒಂದು ಭಾರತದಲ್ಲಿ ಕರ್ನಾಟಕ ಬಿಜೆಪಿಗೆ ಬಹುಮುಖ್ಯವಾದ ರಾಜ್ಯ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ, ಹಾಗೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಸಟಾಯುಗತಾಯ ಅಂತಲೂ ಕೂಡ ಒಂದು ರೀತಿಯಲ್ಲಿ ಬಿಜೆಪಿಯ ಚಾಣಕ್ಯರು ಈಗಾಗಲೇ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಈಗಾಗಲೇ ಬೇರೆ ಬೇರೆ ರೀತಿಯ ವಿಸಿಟ್ ಶುರುವಾಗಿದೆ. ಫೆಬ್ರವರಿಯಲ್ಲಿ ಇನ್ನಷ್ಟು ಅದು ಒಂದು ರೀತಿಯಲ್ಲಿ ವೇಗವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡೋದಕ್ಕೂ ಕೂಡ ದೆಹಲಿಗೂ ಕೂಡ ಕೆಲ ನಾಯಕರನ್ನ ಕರೆಸ್ಕೊಂಡು ಮಾತನಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಟಾಸ್ಕು ಮತ್ತು ಒಂದು ರೀತಿಯಲ್ಲಿ ಎಲೆಕ್ಷನ್ಗೆ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಈ ರೀತಿ ಸ್ಟ್ರಾಟಜಿನ ಮಾಡ್ತಾ ಇರತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗೆ.